ನೋಡ್ರೆ ಯಾರು ನಿಮ್ಮ ಪಕ್ಷದ ಸಚಿವರು ಹೋಗಿ ಹೈಕಮಾಂಡ್ ಎಲ್ಲ ಭೇಟಿ ಮಾಡ್ಕೊಂಬಂದಿದಾರಂತೆ ಬಿಜೆಪಿ ಅವ್ರನ್ನ, ಅವರೇನೋ 50-60 ಜನ ಕರ್ಕೊಂಬರ್ತೀನಿ ಅಂತ ಹೇಳಿದಾರಂತೆ, ಯಾರು ಇದೆಲ್ಲ ಅಂತ ನಂಗೆ ಅರ್ಥ ಆಗ್ತಿಲ್ಲ, ನಿಮಗೇನಾದ್ರು ಗೊತ್ತಿದ್ರೆ ಹೇಳಿ ಒಂಚೂರು. ಇಲ್ಲ ಇಲ್ಲ, ಇದೆಲ್ಲ ಈ ಕಾಗಕ್ಕ ಗೂಬಕ್ಕ ಕಥೆಗಳಂತಾರಲ್ಲ, ಕಾಲ್ಪನಿಕ ಸ್ಟೋರಿಗಳು, ಇವೆಲ್ಲ ಸತ್ಯಕ್ಕೆ ದೂರವಾದ ಮಾತುಗಳು. ಆಮೇಲೆ ಮಾನ್ಯ ಕುಮಾರಸ್ವಾಮಿ ಅವರು ಇವತ್ತಿನ ಹೇಳಿಕೆ ಏನಲ್ಲ, ಅವ್ರ ಮುಂಚೆನೂ ಕೂಡ 6 ತಿಂಗಳು ಮುಂಚೆನೆ 5 ತಿಂಗಳು ಮುಂಚೆನೆ ಹೇಳಿದ್ರು ಇಲ್ಲೊಂದು ಏಕನಾಥ್ ಶಿಂದೆ ಬರುತ್ತೆ ಅಂತ ಹೇಳಿದ್ರು, ಡಿ ಕೆ ಶಿವಕುಮಾರ್ ಜೈಲ್ಗೆ ಹೋಗ್ತಾರೆ ಅಂತ ಹೇಳಿದ್ರು, ಇದೊಂದು ಇವಾಗೊಂದು ಹೇಳ್ತಾ ಇದ್ದಾರೆ. ಈ ಥರ ಭಾಳ ನಿರಾಶೆ ಅವರಿಗೆ, ತುಂಬ ಹತಾಶೆ ನಿರಾಶೆ ಇಲ್ಲದ್ರೆ ಅತಂತ್ರ ಬರುತ್ತೆ, ಸ್ವತಂತ್ರವಾಗಿ ಯಾರೂ ಇರಲ್ಲ, ನಾನು ಕುತಂತ್ರ ಮಾಡಿ ಆದರೂ ಮುಖ್ಯಮಂತ್ರಿ ಆಗ್ಬೋದು ಅಂತ ಒಂದು ಪ್ರಯತ್ನ ಮಾಡಿದ್ರು. ಆಯ್ತಪ್ಪ, ಅದಾಗಿಲ್ಲ ಅದಾಗಿಲ್ಲ ನಟರಾಜ್ ಗೌಡ್ರೆ, ನಟರಾಜ್ ಗೌಡ್ರೆ ಅದಾಗಿಲ್ಲ, ಇರು ಇರು ಗುರು, ಆಮೇಲೆ ನೀವು ಮಾತಾಡಿ, ನಾನು ಏನ್ ಬೇಕಾದ್ರೆ ಇರು. ಅಂದ್ರೆ ಇಲ್ಲ ಅದೇನದು, ಅದಾಗಿಲ್ಲ, ಆ ನಿರಾಶೆ ಇದೆಯಲ್ಲ. ಕುಮಾರಸ್ವಾಮಿ ಅವರು ಕಾಗಕ್ಕ ಗುಬ್ಬಕ್ಕ ಅಂತ ಹೇಳ್ತಾರೆ, ಬಹಳ ದುಃಖದಲ್ಲಿದ್ದಾರೆ ಈಗ ಅವರು. ಕುಮಾರಸ್ವಾಮಿ ಅವರಿಗೆ ಇಲ್ಲ ಏನಂದ್ರೆ, ಬಿಜೆಪಿ ಬಿಜೆಪಿ ಜೊತೆಗೆ ನೆಗೋಶಿಯೇಟ್ ಮಾಡ್ತಾವ್ರೆ. ಬಿಜೆಪಿ ಅವ್ರಿಗೆ ಹೇಳ್ತಾರ ನಿಮ್ಗೆ 2 ಸೀಟ್ ಕೊಡ್ತೀವಿ ಅಂತ, ಬಿಜೆಪಿ ಜೊತೆಗೆ ನೆಗೋಶಿಯೇಟ್ ಮಾಡ್ಲಿಕ್ಕೋಸ್ಕರ ನನ್ನ ಧ್ವನಿ ಜೋರಿದೆ, ನಾನು ಕಾಂಗ್ರೆಸ್ನ ಮೇಲೆ ಅಟ್ಯಾಕ್ ಮಾಡ್ತೀನಿ, ನನಗೆ ಬಿಜೆಪಿ ಹಾಸನ ಮಂಡ್ಯಕ್ಕೆ ಸೀಮಿತ ಮಾಡ್ತಾರ, ಇಲ್ಲ ತುಮಕೂರು ಕೊಡ್ತಾರ, ಈ ಗೊಂದಲದಲ್ಲಿ ಅವ್ರು ಇದ್ದಾರೆ. ಯಾಕಂದ್ರೆ ಈ ಮೆಂಬರ್ಶಿಪ್ ತಗೊಂಡ್ಬಿಟ್ಟವ್ರೆ, ಆರ್ ಎಸ್ ಎಸ್ನ ಇವತ್ತು ಆಡಿ ಹೊಗಳ್ತಾ ಇದ್ದಾರೆ, ಮುಂಚೆ ತೆಗಳ್ತಾ ಇದ್ರು. ಜೈ ಶ್ರೀರಾಮ್ ಅನ್ಬಿಟ್ಟಿದ್ದಾರೆ, ಜೈ ಶ್ರೀರಾಮ್ ಅಂತ ಅಲ್ಲಿ ತಪ್ಪಲ್ಲ, ನಿಮ್ಮ ಪಕ್ಷದವರೇ ಅದನ್ನ ಖಂಡಿಸಿದ್ದಾರೆ ಗೊತ್ತಾ. ಹೇಳಿ ಏನ್ ಗೊತ್ತಾ, ಆರ್ ಎಸ್ ಎಸ್ ಭ್ರಷ್ಟ ಅಂದ್ರು ಇವತ್ತು ಹೊಗಳಿದ್ರು, ಆರ್ ಎಸ್ ಎಸ್ ಬತ್ತಿ ಶ್ರೀಮಂತವಾಗಿದೆ ಅಂದ್ರು ಇವತ್ತು ಹೊಗಳ್ತಾ ಇದ್ದಾರೆ, ಆರ್ ಎಸ್ ಎಸ್ ದೇಣಿಗೆ ಎತ್ಕೊಂಡು ಲೂಟಿ ಮಾಡ್ತಾ ಇದಾರೆ ಅಂತ ಹೇಳಿದ್ರು ಇವತ್ತು ಹೊಗಳ್ತಾ ಇದಾರೆ. ಕಣ್ಸಿರೋದಾ ಕೇಳಿ, ಅದು ತಪ್ಪು ಅಂತ ನಿಲುವಿನಲ್ಲಿ ಬದಲಾವಣೆ ನಿಲುವು ಹೆಂಗಿದೆ ಗೊತ್ತಾ, ಪರಿವರ್ತನೆ ಆಗಿದೆ. ಅಂದ್ರೆ 35 ವರ್ಷ ಪರಿವರ್ತನೆ ಆಗಿದೆ ಅಂತ ನಟರಾಜ್ ಗೌಡ್ರೆ. ಇದೇ ಸಿದ್ದರಾಮಯ್ಯನವರು 35 ವರ್ಷ ಕಾಂಗ್ರೆಸ್ನ ಏನೆಲ್ಲ ಈಗ ಅಲ್ಲಿಗೆ ಬರ್ತಾ ಇದ್ದೀವಿ ಹೆಂಗೆ ಅತ್ಯುಗ್ರವಾಗಿ ಆಡಳಿತದ ಮೇಲೆ ಆಡಳಿತದ ಮೇಲೆ ಪರವಾಗಿಲ್ಲ, ಆಡಳಿತದ ಮೇಲೆ ನೀವು ಟೀಕೆ ಮಾಡೋದು ಪರವಾಗಿಲ್ಲ, ಆದ್ರೆ ಪೇಶು ಸಂತತಿ ಬಂದಿಲ್ಲ ಮುಖ್ಯಮಂತ್ರಿ, ಪೇಶು ಸಂತತಿ ಬಂದು ಮುಖ್ಯಮಂತ್ರಿ ಕೇಳಿ ಸಿದ್ದರಾಮಯ್ಯನವರದು. ದೇಶದ ವ್ಯವಸ್ಥೆ ಇಷ್ಟು ಭ್ರಷ್ಟಾಚಾರ, ಇದೆಲ್ಲದಕ್ಕೆ ಮೂಲ ಕಾರಣನೇ ಕಾಂಗ್ರೆಸ್. ಇಲ್ಲ ನೋಡಿ, ಭ್ರಷ್ಟಾಚಾರದ ಮೇಲೆ ಚರ್ಚೆ ಮಾಡಿ, ಅದು ನಾವಿಲ್ಲ ಅನ್ನೋದು ಮನವರಿಕೆ ಮಾಡ್ಕೊಳ್ಳೋಣ. ಆದ್ರೆ ಪೇಶು ಸಂತತಿ ಬಂದಿಲ್ಲ ಮುಖ್ಯಮಂತ್ರಿ ಆಗ್ಬಿಡುತ್ತೆ, ಎಚ್ಚರ ಎಚ್ಚರ ಒಕ್ಕಲಿಗರ ಎಚ್ಚರ ದಲಿತರ ಎಚ್ಚರ ಅಂತ ಹೇಳ್ತಿದ್ದಂತ ಕುಮಾರಸ್ವಾಮಿ ಇವತ್ತು ಇಲ್ಲ, ಪೇಶು ಸಂತತಿನೇ ಸರಿ ಇದೆ, ಅವ್ರಿಗೆ ಮುಖ್ಯಮಂತ್ರಿ ಆಗ್ಲಿದ್ದೀಯ ಪರಿವರ್ತನೆ ಜಗದ ನಿಯಮ, ಟಿಕೆಟ್ಗೋಸ್ಕರ ಪರಿವರ್ತನೆ ಶಿವಸೇನೆನೇ ಬೈಕೊಂಡಿದ್ದಂತವ್ರು ಅಲ್ಲೋಗಿ ಸರ್ಕಾರ ರಚಿಸಬಹುದು. ಟಾಪಿಕ್ ಡೈವರ್ಟ್ ಮಾಡಲ್ಲ, ಈ ವಿಚಾರ ಯಾರು ಮಾತಾಡಿದ್ರು ಬೇಜಾರ ಅಲ್ವಾ ಸರ್. ಅವ್ರು ಹೋಗ್ಬಿಟ್ಟು ಶಿವಸೇನೆ ಜೊತೆ ಮಾಡ್ಬೋದು, ನೀವು ಜಮ್ಮು ಕಾಶ್ಮೀರದಲ್ಲಿ ಪಿಡಿಪಿ ಜೊತೆ ಸೇರ್ಕೊಳ್ಳಿಲ್ವಾ ಬಿಜೆಪಿ ಸರ್? ನಾನು ಹೇಳ್ತಿದ್ದೀನಿ ಅದೇ, ನಾನು ಪಿಡಿಪಿ ಜೊತೆ ಸರ್ ಸರ್ಕಾರ ಮಾಡ್ಲಿಲ್ವಾ, ವಿಕಲ್ಪಗಳು ಬೇರೆ, ರಾಜಕೀಯ ವಿಕಲ್ಪಗಳು ಬೇರೆ, ಸೈದ್ಧಾಂತಿಕ ಮನ ಪರಿವರ್ತನೆ ಇದೆಲ್ಲ ಅವರ ಜೀವನ ರಾಜಕೀಯವನ್ನ ಬೈಕೊಂಡು ಓಡಾಡ್ತಿದ್ದಂತ ಅವರು ಇವತ್ತು ಕಾಂಗ್ರೆಸ್ಗೆ ಹೋಗಿ ಇಬ್ರು ಅಧ್ಯಕ್ಷರು ಇಡೀ ರಾಜ್ಯ ಸುತ್ತಿ ಅಧಿಕಾರ ತಂದ್ಕೊಟ್ರು. ನೀವು ಸಿದ್ದರಾಮಣ್ಣಗೆ ಮಾನ್ಯ ಕುಮಾರಣ್ಣ ಅವರು ಜೈ ಶ್ರೀರಾಮ್ ಹೇಳ್ಬೇಕಲ್ವಾ, ಅವರು ಅಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಸ್ಕೂಲ್ಗೆ ಹೋಗ್ಬಿಟ್ಟು ಜೈ ಶ್ರೀರಾಮ್ ಅನ್ನೋದು ಬೇಕಾಗಿರ್ಲಿಲ್ಲ. ಯಾವತ್ತು ಅವರು ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೋತೀವಿ ಅಂದ್ರು ಅವತ್ತೇ ಈ ಮಾತಾಡೋ ಚರ್ಚೆ ಆಗ್ಬೋದಾಗಿತ್ತು. ಇವತ್ತೊಂದು ದಿನ ಅವರು ಜೈ ಶ್ರೀರಾಮ್ ಅಂದಿರೋದು ಆಶ್ಚರ್ಯ ಏನಿಲ್ಲ, ಆಶ್ಚರ್ಯ ತಪ್ಪು ಅಲ್ಲ, ಆಶ್ಚರ್ಯವಲ್ಲ ಅದು ತಪ್ಪು ಅಲ್ಲ. ನೀವು ಶ್ರೀರಾಮನ ಹೆಸರಲ್ಲಿ ದೇಣಿಗೆ ತಗೊಂಡು ಲೂಟಿ ಮಾಡ್ತಾ ಇದ್ರೆ ನಾನು ಕೊಡಲ್ಲ ಅಂತ ಹೇಳಿದಂತ ಅವರು ಕುಮಾರಸ್ವಾಮಿ ಅವರು, ಆಯ್ತಾ? ಅವರನ್ನ ಹಿಂದುತ್ವ ಆರ್ ಎಸ್ ಎಸ್ ಗೆ ಹೇಳಿಲ್ಲ ಅರವಿಂದ್ ಸರ್, ಮತ್ತೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬಿಜೆಪಿ ಆರ್ ಎಸ್ ಎಸ್ ಕ್ಲಾರಿಫೈ ಮಾಡ್ತೀನಿ, ಇಲ್ಲ ಸರ್ ಕ್ಲಾರಿಫೈ ಮಾಡ್ಬಿಡ್ತೀನಿ. ಅವ್ರು ಹೇಳಿದ್ದು ಕೆಲವು ಕೆಲವು ಸಂಘಟನೆ ಕೆಲವು ಸಂಘಟನೆ ಅವ್ರು ಆರ್ ಎಸ್ ಎಸ್ ನ ಮೆನ್ಷನ್ ಮಾಡಿಲ್ಲ, ಮತ್ತೆ ಹಿಂದೂ ಪರ ಸಂಘಟನೆ ಪರಿವರ್ತನೆ ಟಿಕೆಟ್ ಚುನಾವಣೆ ನಿಮಗೂ ಗೊತ್ತಿದೆ ಸರ್.
ಹೇಳಿಕೆಗಳು ಉತ್ತರಗಳು ಪ್ರತ್ಯುತ್ತರಗಳು ನಡೆಯುತ್ತೆ ಚುನಾವಣೆ ಸಂದರ್ಭದಲ್ಲಿ. ಏನ್ ಬೇಕಾದ್ರು ಕೊಡಬಹುದು. ಕುಮಾರಣ್ಣ ಅವರು ಆರ್ ಎಸ್ ಎಸ್ ಬಗ್ಗೆ ಅವತ್ತು ಹೇಳಿಲ್ಲ, ಶ್ರೀರಾಮ ಸಂಘಟನೆಗಳು ದುಡ್ಡು ಕಲೆಕ್ಷನ್ ಮಾಡ್ತಾರೆ ಮನೆಗೆ ಬರ್ತಾರೆ. ಸರಿ, ಬಟ್ ಒಂದೇನು ಗೊತ್ತಾ, ಆಯ್ತು, ಇದೇ ಜಗಳ ಅಥವಾ ಇದೇ ಟಗ್ ಆಫ್ ವಾರ್ ಒಂದ್ ಪಕ್ಷ ಅಧಿಕಾರದಲ್ಲಿ ಇರ್ತಕ್ಕಂಥ ಪಕ್ಷ ಬಿದ್ದೋಗ್ಬಿಡುತ್ತೆ, ಮೇನ್ ಅಲ್ಲಿ ಬಿದ್ದೋಗ್ಬಿಡುತ್ತೆ. ನೋಡಿ, ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೋಡಿ, ಇದು ನೀವು ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಅವ್ರು ನಿಮಗೆ ಆಡ್ಕೊಳ್ಳೋ ಮಾತಲ್ಲ ಇವೆಲ್ಲ. ರಾಜ್ಯದ ಜನ ತುಂಬಾ ಸೂಕ್ಷ್ಮವಾಗಿ ಇದನ್ನ ಅಬ್ಸರ್ವ್ ಮಾಡ್ತಾರೆ. ಅವ್ರಿಗನ್ಸಲ್ವಾ, ಏನಪ್ಪ ನಾವೆಲ್ಲ ಸೇರಿಬಿಟ್ಟು 135 ಸೀಟ್ ಗೆಲ್ಲಿಸ್ಬಿಟ್ಟು ಬಹುಮತ ಕೊಟ್ಟು ಸರ್ಕಾರ ತಂದ್ರೆ ಇವತ್ತೊಂದಿನ ಈ ತರ ಮಾತಾಡ್ತಿದ್ರೆ ಇದು ನಿಮಗೂ ನೆಗೆಟಿವ್ ಆಗ್ಬೋದು ನಾಳೆ ದಿನ. ಆರು ತಿಂಗಳು ಇವತ್ತು ಈ ಮಾತುಗಳನ್ನ ಒಡಕು ದುನಿಯ ಮಾತುಗಳನ್ನ ಆಡ್ತಾ ಇರ್ತಕ್ಕಂತ ಯಾರು? ಕಾಂಗ್ರೆಸ್ನ ಶಾಸಕರು. ಈ ಕಾಂಗ್ರೆಸ್ನ ಶಾಸಕರನ್ನ ಇವರ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಉಪ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ವಿಶ್ವಾಸದಲ್ಲಿ ಇಟ್ಕೊಂಡು ಅವರ ಬೇಕು ಬೇಡುಗಳನ್ನ ಇವರು ಪೂರೈಸುವಂತದ್ದೇ ಕೆಲಸ ಆಗ್ಬಿಟ್ಟಿದ್ರೆ, ಅವರ ಕಾನ್ಸ್ಟಿಟ್ಯೂಷನ್ ಕೆಲಸಗಳಾಗುವಂತ ಇದ್ದಿದ್ರೆ ಮಾತುಗಳನ್ನು ಮಾತಾಡ್ತಾ ಭಿನ್ನ ಮತ ನೋಡಿ 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 ಒಂದು ಈ ವಿಚಾರ ನಾನು ಒಪ್ತೀನಿ, ಶಾಸಕರಲ್ಲಿ ಅಸಮಾಧಾನ ಇರ್ತಕ್ಕಂಥದ್ದು ಒಪ್ತೀನಿ. ಆದರೆ ಆರಂಭದಲ್ಲಿ ಹೇಳಿದ್ರಲ್ಲ, ಜನ ಎಲ್ಲ ಚೀತು ಅಂತಿದ್ದಾರೆ. ಒಂದು ವೇಳೆ ಆ ರೀತಿ ಏನಾದ್ರು ಪರಿಸ್ಥಿತಿ ಇದ್ದಿದ್ರೆ ಇವತ್ತಿನ ದಿನ ವಿಧಾನಸೌಧಕ್ಕೆ ಅಂದರೆ ಸುವರ್ಣಸೌಧದಲ್ಲಿ ಏನು ಸೆಷನ್ ನಡೀತಾ ಇದೆಯಲ್ಲ ಅಲ್ಲಿಗೆ ಪಾದಯಾತ್ರೆ ಹೋಗಿರೋ ಜನ ಅಲ್ಲಿ ಹೋಗ್ಬಿಟ್ಟು ಧರಣಿ ಕೂರ್ತಿದ್ರು, ಅಲ್ಲಿ ಹೋಗ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ರು. ಯಾಕೆ ಯಾರು ಮಾಡಿಲ್ಲ ಅಂತಂದರೆ ಈಗ ಸರ್ಕಾರ ಬಂದಿದೆ. ವೆಯ್ಟ್ ಮಾಡೋಣ, ಸ್ವಲ್ಪ ದಿನ ವೆಯ್ಟ್ ಮಾಡೋಣ, ಸ್ವಲ್ಪ ತಾಳ್ಮೆ ಇರಲಿ ಅಂತಕ್ಕಂಥದ್ದು. ಜನರು ಇನ್ನೂ ಕೂಡ ತಾಳ್ಮೆ ಕೆಟ್ಟಿಲ್ಲ, ತಾಳ್ಮೆ ಕೆಟ್ಟಿರ್ತಕ್ಕಂಥವ್ರು ಪಕ್ಷಗಳವರು. ಹಾಗಾಗಿ ಚರ್ಚೆ ಮುಂದುವರೆಸಿ.